ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಬೆಳ್ಳುಳ್ಳಿಯ ಹೆಸಳುಗಳ ಮುಖಾಂತರ ವಶೀಕರಣ ಮಾಡುವುದನ್ನು ತಿಳಿಸಿಕೊಡುತ್ತಿದ್ದೇವೆ ಈ ವಶೀಕರಣ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಯಾರನ್ನಾದರೂ ಕೂಡ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಬೆಳ್ಳುಳ್ಳಿಯ ಹೆಸಳುಗಳು ಸೂಜಿ ದಾರ ಕಪ್ಪು ಮಾರ್ಕರ್ ಪೆನ್ ಹಾಗೂ ಪ್ಲೇನ್ ವೈಟ್ ಪೇಪರ್ ಬೇಕಾಗುತ್ತದೆ ಈ ತಂತ್ರ ಮಾಡುವಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿಕೊಡುತ್ತಾರೆ ಈ ತಂತ್ರವನ್ನು ನೀವು ಮಂಗಳವಾರದ ದಿನ ರಾತ್ರಿಯ ಸಮಯದಲ್ಲಿ ಮಾಡಬೇಕು ಮೊದಲಿಗೆ ಏಳು ಬೆಳ್ಳುಳ್ಳಿ ಎಸಳುಗಳ ಮೇಲೆ ತ್ರೀನ್ ತ್ರೀನ್ ಅಂತ ಬರೆದುಕೊಳ್ಳಿ ಅದೇ ರೀತಿಯಾಗಿ ವೈಟ್ ಪ್ಲೇನ್ ಪೇಪರ್ ಮೇಲೆ ಕೂಡ ತ್ರೀಮ್ ಅಂತ ಏಳು ಬಾರಿ ಬರೆಯಬೇಕು ಅದಾದ ಬಳಿಕ ಬೆಳ್ಳುಳ್ಳಿಯ ಎಸಳುಗಳನ್ನು ಸೂಜಿಯ ಮುಖಾಂತರ ದಾರದಲ್ಲಿ ಒಂದೊಂದಾಗಿ ಪೋಣಿಸಿಕೊಳ್ಳಿ ಎಲ್ಲ ವಿಧಿ ವಿಧಾನಗಳನ್ನು ಕೂಡ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ ಈ ತಂತ್ರವನ್ನು ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ಬೆಳ್ಳುಳ್ಳಿಯ ಎಸಳುಗಳನ್ನು ದಾರದಲ್ಲಿ ಪೋಣಿಸಿದ ಬಳಿಕ ಅದಕ್ಕೆ ಒಂದು ಗಂಟನ್ನು ಹಾಕಬೇಕು ನಂತರ ರಾತ್ರಿಯ ಸಮಯದಲ್ಲಿ ಆ ಬೆಳ್ಳುಳ್ಳಿ ಎಸಳುಗಳನ್ನು ಅರಳಿ ಮರದ ಬುಡದಲ್ಲಿ ಮಣ್ಣಿನ ಒಳಗಡೆ ಹೂತು ಹಾಕಿಬಿಡಬೇಕು ಈ ರೀತಿ ನೀವು ಮಾಡಬೇಕಾದರೆ ಯಾರೂ ಕೂಡ ನಿಮ್ಮನ್ನು ನೋಡಬಾರದು ವೀಕ್ಷಕರೇ ಬೆಳ್ಳುಳ್ಳಿಯ ಹೆಸಳುಗಳನ್ನು ಹೂತು ಹಾಕಿದ ಬಳಿಕ ಅದನ್ನು ಹಿಂದಿರುಗಿ ನೋಡದೆ ಮನೆಗೆ ತೆರಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಕೈವಶವಾಗುತ್ತಾರೆ ಈ ವಶೀಕರಣ ತಂತ್ರ ಮಾಡುವುದು ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು